ವಿದ್ಯಾರ್ಥಿಗಳೇ, ಬಿಕಾಂ ಮೂರನೆಯ ಒಂದು ಸೆಮಿಸ್ಟರ್ನಲ್ಲಿ ಬರುವಂತಹ ಒಂದು ಪದ್ಯವನ್ನು ನಾನು ಇಲ್ಲಿಂದ ಕೇಳ್ತೇನೆ. ಅಡುಗೆ ಮನೆಯ ಹುಡುಗಿ ಅನ್ನುವಂತಹ ಪದ್ಯ. ಇದನ್ನು ಬರೆದವರು ಶ್ರೀಮತಿ ಜಾನಕಿ ಎಸ್ ಮೂರ್ತಿ ಅಂತ. ಅಡುಗೆ ಮನೆಯ ಹುಡುಗಿ, ಅಡುಗೆ ಮನೆಯ ಹುಡುಗಿ ಬಿಡುಗಡೆಗೆ ಹಾಕಿರ್ತಕ್ಕಂತಹ ಒಂದು ಚಿತ್ರಣ ಈ ಒಂದು ಕವಿತೆಯಲ್ಲಿ ಮೂಡಿ ಬರ್ತಾ ಇದೆ. ಸದಾಕಾಲ ಅಡುಗೆ ಮನೆಯಲ್ಲಿ ಮೀಸಲಾಗಿರ್ತಕ್ಕಂಥ ಹುಡುಗಿ ಯಾಕೆ ಬಿಡುಗಡೆಗೆ ಹಾಕಿರ್ತಾ ಇರಬಹುದು ಅಂದರೆ, ಜಗತ್ತು ಬದಲಾವಣೆ ಆಗಿರ್ತಕ್ಕಂಥ, ಅದರ ಜೊತೆಗೆ ತಾನು ಕೂಡ ಹೆಣ್ಣಾದರೂ ಕೂಡ ಈ ಸಮಾಜದಲ್ಲಿ ನಾನು ಕೂಡ ಅದರ ಒಂದು ಭಾಗಿಯಾಗಿದ್ದೀನಿ. ಅಥವಾ ನಾನು ಕೂಡ ಹೆಣ್ಣಾದರೂ ಕೂಡ ಮನುಷ್ಯರೇ, ಪುರುಷನಷ್ಟೇ ನನಗೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅಧಿಕಾರ ಐತಿ. ಅದನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಸಮಾಜದಲ್ಲಿ ನೋಡಿ, ಯಾವಾಗ ಒಂದು ಹೆಣ್ಣು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡಿದರೆ ನಾವು ಕೂಡ ಪುರುಷನಷ್ಟೇ ಸಮರ್ಥವು ಅನ್ನುವಂಥದ್ದನ್ನು ನಿರೂಪಿಸಬಹುದು. ಅದು ಶಿಕ್ಷಣ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಾಗಿರ್ಬೋದು, ಸಂಪೂರ್ಣವಾಗಿ ತಾನೇನು ಪಡ್ಕೋಬೇಕಲ್ಲ ಅದನ್ನು ಪಡ್ಕೊಂಡು ಧೈರ್ಯದಿಂದ ಬದುಕುವಂಥ ಪ್ರಯತ್ನವನ್ನು ಮಾಡಿದರೆ ಅವರು ಕೂಡ ಪುರುಷನಷ್ಟೇ ಸಮಾನ ಅಥವಾ ಸಮರ್ಥವು ಎಂಬ ವಿಚಾರವನ್ನು ಕುರಿತು ಬರೆದಂತಹ ಒಂದು ಕವಿತೆ. ಈ ಕವಿತೆಯಲ್ಲಿ ಮುಂದೆ ಬರುವಂಥದ್ದು ಏನು ಅಂತಂದರೆ ಸ್ತ್ರೀ ಸಂವೇದನೆಯ ಈ ಒಂದು ಕವಿತೆಯಲ್ಲಿ ಏನು ಮುಂದೆ ಬರ್ತಾ ಇದೆ ಅಂತಂದರೆ ಸ್ತ್ರೀ ಸಂವೇದನೆ. ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ ಸ್ತ್ರೀ ಪಡ್ತಕ್ಕಂಥ ಒಂದು ಕಷ್ಟ ನೋವುಗಳು ಪುರುಷನಿಗೆ ಅಥವಾ ಸಮಾಜಕ್ಕೆ ಹೆಚ್ಚಾಗಿ ಅರ್ಥ ಆಗಲಾರದು. ನಾಲ್ಕು ಗೋಡೆಯ ಮಧ್ಯೆ ಸ್ತ್ರೀಯನ್ನು ಬಂಧಿಸಿ ಅಡಿಗೆ ಮನೆಗೆ ಮಾತ್ರ ಅಥವಾ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಏನೋ ವೇದ ಕಾಲದಲ್ಲಿ ಗೊತ್ತು, ಎತ್ತರ ನಾಲೆಷ್ಟು ಪೂಜಂತೆ ರಮಂತೆ ತತ್ವ ದೇವತ ಎಲ್ಲಿ ಸ್ತ್ರೀ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ಆದರೆ ಆ ಕಲ್ಪನೆ ಅಥವಾ ಆ ಒಂದು ಗೆರಿಕೆ ಇಲ್ಲೋ ಒಂದು ಕಡೆಗೆ ಸ್ತ್ರೀಯನ್ನು ಬಂಧಿಸುವುದಕ್ಕಾಗಿ ಮಾಡಿದಂತಹ ಒಂದು ಗೆರಿಕೆ ಎಂದು ಅಂತ ಅನ್ನಿಸ್ಬೋದು. ಯಾಕೆ ವೇದ ಕಾಲದಲ್ಲಿ ಅದನ್ನ ಓದ್ತೇವೆ, ಪ್ರಣಾರಷ್ಟು ಪೂಜನಿಗೆ ರಮಂತೆ ತತ್ವ ದೇವತ ಅಂತ ಸ್ತ್ರೀಯನ್ನ ಪೂಜನೀಯ ಸ್ಥಾನಮಾನಕ್ಕೆ ಸ್ತ್ರೀಗೆ ಒಂದೇ ಕಡೆ ಕುಡಿಸ್ಬೋದು. ಹೆಂಗೆ ದೇವರನ್ನ ಗುಡಿಯೊಳಗೆ ಕುಂಡ್ರಿಸಿ ನಾಲ್ಕು ಬಾಳಿ ಇರಳುವ ದೇವರನ್ನ ಕುಂಡ್ರಿಸಿ ಯಾವಾಗ ನೀರು ಹಾಕಿದಾಗ ಪೂಜೆ, ಯಾವಾಗ ನೈವೇದ್ಯ ಕುಡಿಸಿದಾಗ ಊಟ, ಆ ರೀತಿಯಾದಂಥ ಒಂದು ಕಲ್ಪನೆ ಇಟ್ಟುಕೊಂಡು ಹೆಣ್ಣನ್ನು ದೇವತೆ ಗೋಳಿಸಿದ್ರು ಗೊತ್ತಿಲ್ಲ. ಅಥವಾ ಸ್ತ್ರೀಯ ಬಗ್ಗೆ ಇರ್ತಕ್ಕಂಥ ಒಂದು ಪೂಜನೀಯ ಭಾವನೆ ಅವತ್ತು ಅಷ್ಟೊಂದು ದೊಡ್ಡದಾಗಿತ್ತು ಅಂತ ಗೊತ್ತಿಲ್ಲ. ಇಲ್ಲಿ ಎರಡೂ ಪ್ರಕಾರವಾಗಿ ವಿಚಾರ ಮಾಡುವಂತಹ ಸಂದರ್ಭ ಬಂದು ಬರುತ್ತಾ ಇದೆ. ಏನೇ ಇರಲಿ, ಆದರೆ ಇಲ್ಲಿ ಮಾತ್ರ ಅಡಿಗೆ ಮನೆಯಲ್ಲಿ ಮೀಸಲಾಗಿರ್ತಕ್ಕಂಥ ಹುಡುಗಿ ಬಿಡುಗಡೆಗೆ ಹಾಕಿರ್ತಕ್ಕಂಥ ಒಂದು ಕವಿತೆ ಯಾವುದು ಅಂದರೆ ಅಡಿಗೆ ಮನೆಯ ಹುಡುಗಿ. ಇಲ್ಲಿ ಮೊದಲಿಗೆ ಏನು ತಿಳ್ಕೋಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತು ಕವಿ ಅಥವಾ ಲೇಖಕ ಅಥವಾ ಕವಿಯತ್ರಿ ಲೇಖಕಿ ಯಾರಾಗಿರ್ಬೋದು ಅವರ ಒಂದು ಪರಿಚಯ ಬಹಳಷ್ಟು ಮಹತ್ವದ್ದು. ಯಾಕಂದರೆ ಆ ಒಂದು ಪರಿಚಯಕ್ಕೆ ಅನುಗುಣವಾದಂತಹ ಟಿಪ್ಪಣಿಗಳು ಕೇಳ್ತಾರೆ ನಿಮಗೆ ಅಥವಾ ಒಂದು ಅಂಕದ ಒಂದು ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ಇಲ್ಲಿ ಪದ್ಯದಷ್ಟೇ ಯಾವುದಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತಂದರೆ ಪದ್ಯವನ್ನು ಬಂದಂತಹ ಕವಿಗಳಿಗೂ ಕೂಡ ಮಾತನಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇವರ ಒಂದು ಕಿರು ಪರಿಚಯ ಯಾರು ಶ್ರೀಮತಿ ಜಾನಕಿ ಎಸ್ ಮೂರ್ತಿಗಳ ಪರಿಚಯ ಕವಿ ಪರಿಚಯವನ್ನು ನೋಡಿ. ಮೂಲತಃ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ಅಲ್ಲಿ ಜನಿಸಿದರು. 1945 ಇವರ ಜನ್ಮ. ಇವರು
ಯಾರನ್ನು ನೋಡಿ ಕವಿತೆಯನ್ನು ಬರೀತಾ ಇದ್ದೀನಿ, ಅಥವಾ ನನ್ನಂತೆ ಅವರಂತೆ ನಾನು ಕೂಡ ಅನ್ನುವಂಥ ಒಂದು ಭಾವನೆ ಒಂದು ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಸ್ತ್ರೀಯರ ಒಂದು ನೋವು ಮತ್ತು ನಲಿವುಗಳನ್ನು ಸ್ವಂತಿಕೆಯಿಂದ ಈ ಸಮರ್ಥಕವಾಗಿ ಅಥವಾ ಈ ಸಮರ್ಥವಾಗಿ ಅಭಿವ್ಯಕ್ತಗೊಳಿಸುವಂತಹ ಒಂದು ಕಲೆ ಈ ಒಂದು. ಇನ್ನೊಂದು ಏನು ತಿಳ್ಕೊಬೇಕು ಇವ್ರ ಬಗ್ಗೆ ಅಂದರೆ, ಇವರು ಹೆಚ್ಚಾಗಿ ಈ ಕಥೆಗಳನ್ನು ಬರೆದಂಥವು, ಕಾವ್ಯಗಳನ್ನು ಇದರನ್ನು ಕಡಿಮೆ. ಆದರೂ ಕೂಡ ಇವರ ಒಂದು ಕಾವ್ಯ ಗುಣವನ್ನು ಮತ್ತು ಲವಲವಿಕೆಯ ಒಂದು ಲವಲವಿಕೆಯನ್ನು ಭಾಷೆಯಲ್ಲಿ ತಂದುಕೊಟ್ಟು ಬರೆಯುವಂತಹ ಕಲೆ ಇವರದು. ಯಾವಾಗಲೂ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಲವಲವಿಕೆಯ ಒಂದು ಭಾವ ಇರಬೇಕು, ಭಾಷೆಯ ಭಾವ ಲವಲವಿಕೆಯನ್ನು ಹೊರಬಂದಿರಬೇಕು ಅಥವಾ ಕಾವ್ಯ ಗುಣವನ್ನು ಅವರು ತಂದಿರಬೇಕು. ಆವಾಗ ಮಾತ್ರ ಅದು ಕವಿತೆ ಕಲಿಸಿಕೊಳ್ಳುವುದು ಸಾಧ್ಯ. ಇಂತಹ ಕಲಾತ್ಮಕತೆಯನ್ನು ತಂದುಕೊಟ್ಟು ಬರವಣಿಗೆಯವರು ಅವರ ಪದದಲ್ಲಿ ತೆಗೆದುಕೊಂಡು ಬಂದು ಬರಿತಾ ಇರತಕ್ಕಂತಹ ಕಲೆ ಇವರು. ಇವರು ಹೆಣ್ಣಿನ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ಒಂದು ಭಾವನೆಯ ಒಳಪದರನ್ನು ಅತಿ ಕಲಾತ್ಮಕವಾಗಿ ಪರಿಪಾಲಿಸಿಕೊಂಡು ಅದರ ವ್ಯಾಪ್ತಿಯನ್ನು ಹಿಗ್ಗಲಿಸುವಂತಹ ಅಂಶವನ್ನು ನಾವು ಅವರು ಬರೆದಂತಹ ಒಂದು ಕೃತಿಯಲ್ಲಿ ಕಾಣಬಹುದಾಗಿದೆ. ಯಾವುದು ಶ್ರೀಮತಿ ಜಾನಕಿ ಎಸ್ ಮೂರ್ತಿ ಅಂತಕ್ಕಂತಹ ಕವಿಯಲ್ಲಿ ಬರೆದಂತಹ ಒಂದು ಕವಿತೆ ಏನು ಅಂತಂದರೆ, ಯಾವ ಅಂಶವನ್ನು ಇಟ್ಕೊಂಡು ಬರ್ತಾರೆ ಈ ಕವಿತೆಯನ್ನು ಅಂತಂದರೆ, ಶ್ರೀ ಸೌಂದರ್ಯನೇ ಅಂಶವಾಗಿಟ್ಕೊಂಡು ಬರೆದಂತಹ ಒಂದು ಕವಿತೆ ಇದು. ಇವರ ಒಂದು ಜನನ ಈಗಾಗಲೇ ಯಾವಾಗ ಹುಟ್ಟಿದ್ರು ಜನನ ಎಲ್ಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿ ಕುಂದಾಪುರ. ಕುಂದಾಪುರದಲ್ಲಿ ಜನಿಸಿದ್ರು ಯಾವಾಗ 1945 ಕೃಷಿನೂ ಬಹಳಷ್ಟು ಮಹತ್ವವಿದೆ. ಇಸ್ವಿ ಕೇಳಬಹುದು ಅಥವಾ ಹುಟ್ಟಿದಂತಹ ಊರನ್ನು ಕೂಡ ಕೇಳಬಹುದು. 1945 ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಇವರ ಒಂದು ಜನನ. ಇವರು ಇವರ ಕಾವ್ಯನಾಮ ಏನು ಅಂದರೆ ವೈದೇಹಿ ಅನ್ನುವಂಥದ್ದು. ಕಾವ್ಯನಾಮ ವೈದೇಹಿ, ಚಾಲಕಿ ಎಸ್ ಮೂರ್ತಿಯವರ ಒಂದು ಕಾವ್ಯನಾಮ ವೈದೇಹಿ. ಯಾರು ಹೇಳಿದಾಗ ಹೆಚ್ಚಾಗಿ ಅವರು ಮಧ್ಯಮ ವರ್ಗದ ಒಂದು ನೋವು ನಲಿವುಗಳನ್ನು ಏನು ಮಾಡಿ ಕಂಡುಂಡು ಅಂದರೆ ಅವುಗಳನ್ನು ಅತಿ ಸ್ವಂತಿಕೆಯಿಂದ ಸಮರ್ಥವಾಗಿ ಅಭಿವ್ಯಕ್ತಗೊಳಿಸತಕ್ಕಂಥ ಒಂದು ಕಲೆ ಜಾನಕಿ ಮೂರ್ತಿಯವರು. ಇವರು ಹೆಚ್ಚಾಗಿ ಬರೆದದ್ದು ಯಾರನ್ನ ಕುರಿತು ಅಂತ ಹೆಣ್ಣನ್ನ ಕುರಿತು, ಸ್ತ್ರೀ ಸಂವೇದನೆಯನ್ನು ಕುರಿತು. ಆಗ ನೀವು ಬೇದಂಗ ಹೆಣ್ಣಿನ ಒಂದು ಮನದಾಳದ ಒಂದು ಭಾವನೆಗಳ ಒಂದು ಒಳಪದರನ್ನೇ ಅತಿ ಕಲಾತ್ಮಕವಾಗಿ ಅಭಿವ್ಯಕ್ತಗೊಳಿಸ್ತಾ ಇರತಕ್ಕಂತಹ ಅಥವಾ ಒಂದು ವ್ಯಾಪ್ತಿಯನ್ನು ಹಿಗ್ಗಿಸುವಂತಹ ಒಂದು ಅಂಶ ಎಲ್ಲಿ ಕಂಡುಬರ್ತಾ ಇದೆ ಅಂತಂದರೆ ಇವರ ಒಂದು ಕೃತಿಗಳಲ್ಲಿ ಕಂಡುಬರ್ತಾ ಇದೆ. ಇಂತಹ ಇವರು ಜಾನಕಿ ಎಸ್ ಮೂರ್ತಿಯವರು ಸಾಹಿತ್ಯದೊಳಗೆ ವಿವಿಧ ರೀತಿಯ ಒಂದು ಕೃಷಿಯನ್ನು ಮಾಡಿದರು. ಅವು ಯಾವ್ಯಾವ ಯಾವ ಯಾವ ರೀತಿ ಅಂತ ಕೃತಿಗಳನ್ನು ಅವರು ಬರೆದರು ಅಂತಂದರೆ, ಇವರು ಬರೆದಂತಹ ಕಥಾ ಸಂಕಲನಗಳು, ಅನೇಕ ಕೃತಿಗಳನ್ನು ಇವರು ಬರುವಂತೆ ಇದ್ದರು. ಇವರ ಬರೆದಂತಹ ಒಂದು ಕಥಾ ಸಂಕಲನ ಯಾವುದು ಅಂದರೆ ಅಂತರಂಗದ ಪುಸ್ತಕಗಳು. ಅವರ ಸಂಕಲನ ಬಿಂದು ಬಿಂದಿಗೆ
ತಾಂಬೂರಿ ಲವಂಗ ಅಸ್ಪೃಶ್ಯರು. ಇಷ್ಟೇ ಇವರು ಅನೇಕ ನಾಟಕಗಳನ್ನು ಮಕ್ಕಳಿಗಾಗಿ ರೂಪಾಂತರ ಬಳಸಿದಾಗಲಿ ಅವ್ರು ರೂಪಾಂತರ ಬಳಸಿದಂತಹ ಒಂದು ನಾಟಕಗಳು ಯಾವುದು ಅಂತಂದರೆ ರೂಪಾಂತರಿಸಿದ ನಾಟಕಗಳು ತಾಯಿಗಾಗಿ ಮಕ್ಕಳಿಗಾಗಿ ರೂಪಾಂತರಿಸಿದಂತಹ ನಾಟಕಗಳು ಯಾವುದು ಅಂತಂದರೆ ಶೇಕ್ಸ್ಪಿಯರನ ಟೆಂಪೆಸ್ಟ್ ಮತ್ತು ಮ್ಯಾಕ್ಬೆತ್ ಅನ್ನುವಂತಹ ನಾಟಕಗಳು. ಶೇಕ್ಸ್ಪಿಯರನ ಯಾವುದು ಶೇಕ್ಸ್ಪಿಯರನ ಟೆಂಪೆಸ್ಟ್ ಮತ್ತು ಮ್ಯಾಕ್ಬೆತ್ ಪ್ರಶ್ನೆ ಪತ್ರ
ಪರಿಚಯ ಇತ್ತು. ಜೊತೆಗೆ ಬಹಳಷ್ಟು ಕೃತಿಗಳು ಏನಿಲ್ಲ, ಸ್ವಲ್ಪ ಸ್ವಲ್ಪ ಒಂದೊಂದು ಎರಡೆರಡು ಕೃತಿಗಳನ್ನು ಬರೋದು, ಇವುಗಳನ್ನ ನೆನಪಿಟ್ಕೊಂಡು ಕೂಡ ಅತಿಸಲ್ಲ. ಹೀಗಾಗಿ ನೀವೇನು ಮಾಡಿ, ಈ ಒಂದು ಕವಿಯತ್ರೆಯ ಒಂದು ಪರಿಚಯವನ್ನು ಬರ್ಕೊಂಡು ಅವರ ಕೃತಿಗಳನ್ನು ಬರ್ಕೊಂಡು ಇಟ್ಕೊಳ್ಳ್ರಿ. ಇದರ ಮೇಲೆ ನಾನು ನಿಮ್ಮ ಕ್ವಶನ್ಸ್ ಮಾಡಿ ಆಮೇಲೆ ಥ್ಯಾಂಕ್ ಯು.